ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಕಂಬಿ ಹಿಂದೆ ಬಿದ್ದಿದ್ದಾರೆ. ಕಂಬಿ ಹಿಂದೆ ತುತ್ತು ಅನ್ನಕ್ಕೂ ಕೂಡ ಏಟು ದರ್ಶನ್ ಗೋಗರಿಗುತ್ತಿದ್ದಾರೆ. ಜೈಲಿಗೆ ಬಂದಾಗಿಂದ ಊಟ ಹೋಗ್ತಾ ಇಲ್ಲ, ಹೊಟ್ಟೆಗೆ ಹೊಟ್ಟೆ ಸರಿಯಿಲ್ಲ. ಜೈಲಿನ ಊಟ ತಿಂದಾಗ ದರ್ಶನ್ಗೆ ಭೇದಿ ಆಗ್ತಾ ಇದೆಯಂತೆ. ಸಾರ್ ಜೈಲು ಊಟ ಹೋಗ್ತಾ ಇಲ್ಲ ಸಾರ್, ಮನೆ ಊಟ ಕೊಡಿಸಿ ಸಾರ್, ನನ್ನ ಕೈಲಿ ಆಗ್ತಾ ಇಲ್ಲ, ಹೊಟ್ಟೆ ನೋವು. ಗೋಗರಿತಾ ಇದ್ದಾರಂತೆ ಈ ರೀತಿಯಾಗಿ ದರ್ಶನ್. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಈ ಸಂಬಂಧ ಎ2 ದರ್ಶನ್ ಸಲ್ಲಿಸಿದ್ದಾರೆ. ಊಟ, ಹಾಸಿಗೆ, ಪುಸ್ತಕ ಇದೆಲ್ಲವನ್ನು ಕೂಡ ಮನೆಯಿಂದ ಪಡೆಯೋದಕ್ಕೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಅಂಧರಾಗಿರೋ ನಟ ದರ್ಶನ್ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಗರಿತಾ ಇದ್ದಾರೆ. ನಿಜಕ್ಕೂ ನನ್ನ ಕೈಲಿ ಆಗ್ತಾನೇ ಇಲ್ಲ, ಇಲ್ಲಿನ ಊಟ ತಿಂದರೆ ನನಗೆ ಭೇದಿ ಆಗ್ತಾ ಇದೆ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಲಾಯರ್ನ ಮುಖಾಂತರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಊಟ, ಹಾಸಿಗೆ, ಪುಸ್ತಕ ಅದೆಲ್ಲವನ್ನು ಕೂಡ ಮನೆಯಿಂದ ಪಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಿ. ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕೊಲೆ ಕೇಸ್ನ ಆರೋಪಿ ದಚ್ಚು. ಜೈಲೂಟದಿಂದಾಗಿ ಭೇದಿ ಆಗ್ತಾ ಇದೆ, ಮನೆಯಿಂದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಮನೆಯಿಂದ ಊಟ, ಹಾಸಿಗೆ ಪಡೆಯೋದಕ್ಕೆ ಅರ್ಜಿ. ಹೊಟ್ಟೆ ನೋವು, ಊಟ ಸೇರ್ತಾ ಇಲ್ಲ, ಊಟ ಬೇಕು. ಅದಾದ್ಮೇಲೆ ಮಲಗೋದಕ್ಕೆ ನಿದ್ದೆ ಬರ್ತಾ ಇಲ್ಲ, ಹಾಸಿಗೆ ಬೇಕು ಅಂತ ಹೇಳಿ ಅರ್ಜಿ ಹಾಕಿರು. ಜೈಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುರ್ತು ವಿಚಾರಣೆ ನಡೆಸಬೇಕು ಅಂತೇಳಿ ವಕೀಲರ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಎ2 ದರ್ಶನ್. ವಕೀಲ ಪ್ರವೀಣ್ ತಿಮ್ಮಯ್ಯ ಅವರ ಮೂಲಕ ಅರ್ಜಿ ಸಲ್ಲಿಕೆ ಆಗಿರೋದು. ಜೈಲಲ್ಲಿ ಕೊಡ್ತಾ ಇರೋ ಊಟ ದರ್ಶನ್ಗೆ ಜೀರ್ಣ ಆಗ್ತಾ ಇಲ್ಲ, ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಆಗ್ತಾ ಇದೆ. ಜೈಲಿನ ವೈದ್ಯರೇ ಮಾಹಿತಿ ಕೊಟ್ಟಿದ್ದಾರೆ, ಅವ್ರಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಇಲ್ಲಿ ಊಟ ಸೇವಿಸಿದಾಗೆಲ್ಲ ಅಂಥೇಳಿ ಜೈಲಿನ ವೈದ್ಯರೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಊಟ ಸೇರ್ತಾ ಇಲ್ಲ, ಮನೆಯಿಂದ ಊಟ ಕೊಡಿಸಿ, ನಿದ್ದೆ ಬರ್ತಾ ಇಲ್ಲ, ಮನೆಯಿಂದ ಬೆಡ್ ಕೊಡಿಸಿ ಅಂಥೇಳಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಕಂಬಿ ಹಿಂದೆ ಬಿದ್ದಿದ್ದಾರೆ. ಕಂಬಿ ಹಿಂದೆ ತುತ್ತು ಅನ್ನಕ್ಕೂ ಕೂಡ ಎ2 ದರ್ಶನ್ ಗೋಗರಿಗುತ್ತಿದ್ದಾರೆ. ಜೈಲಿಗೆ ಬಂದಾಗಿಂದ ಊಟ ಹೋಗ್ತಾ ಇಲ್ಲ, ಹೊಟ್ಟೆಗೆ ಹೊಟ್ಟೆ ಸರಿಯಿಲ್ಲ. ಜೈಲಿನ ಊಟ ತಿಂದಾಗ ದರ್ಶನ್ಗೆ ಭೇದಿ ಆಗ್ತಾ ಇದೆಯಂತೆ. ಸಾರ್ ಜೈಲು ಊಟ ಹೋಗ್ತಾ ಇಲ್ಲ ಸಾರ್, ಮನೆ ಊಟ ಕೊಡಿಸಿ ಸಾರ್, ನನ್ನ ಕೈಲಿ ಆಗ್ತಾ ಇಲ್ಲ, ಹೊಟ್ಟೆ ನೋವು. ಗೋಗರಿತಾ ಇದ್ದಾರಂತೆ ಈ ರೀತಿಯಾಗಿ ದರ್ಶನ್. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಈ ಸಂಬಂಧ ಎ2 ದರ್ಶನ್ ಸಲ್ಲಿಸಿದ್ದಾರೆ. ಊಟ, ಹಾಸಿಗೆ, ಪುಸ್ತಕ ಇದೆಲ್ಲವನ್ನು ಕೂಡ ಮನೆಯಿಂದ ಪಡೆಯೋದಕ್ಕೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಅಂಧರಾಗಿರೋ ನಟ ದರ್ಶನ್ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಗರಿತಾ ಇದ್ದಾರೆ. ನಿಜಕ್ಕೂ ನನ್ನ ಕೈಲಿ ಆಗ್ತಾನೇ ಇಲ್ಲ, ಇಲ್ಲಿನ ಊಟ ತಿಂದರೆ ನನಗೆ ಭೇದಿ ಆಗ್ತಾ ಇದೆ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಲಾಯರ್ನ ಮುಖಾಂತರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಊಟ, ಹಾಸಿಗೆ, ಪುಸ್ತಕ ಅದೆಲ್ಲವನ್ನು ಕೂಡ ಮನೆಯಿಂದ ಪಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಿ. ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಕೊಲೆ ಕೇಸ್ನ ಆರೋಪಿ ದಚ್ಚು. ಜೈಲೂಟದಿಂದಾಗಿ ಭೇದಿ ಆಗ್ತಾ ಇದೆ, ಮನೆಯಿಂದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಮನೆಯಿಂದ ಊಟ, ಹಾಸಿಗೆ ಪಡೆಯೋದಕ್ಕೆ ಅರ್ಜಿ. ಹೊಟ್ಟೆ ನೋವು, ಊಟ ಸೇರ್ತಾ ಇಲ್ಲ, ಊಟ ಬೇಕು. ಅದಾದ್ಮೇಲೆ ಮಲಗೋದಕ್ಕೆ ನಿದ್ದೆ ಬರ್ತಾ ಇಲ್ಲ, ಹಾಸಿಗೆ ಬೇಕು ಅಂತ ಹೇಳಿ ಅರ್ಜಿ ಹಾಕಿರು. ಜೈಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುರ್ತು ವಿಚಾರಣೆ ನಡೆಸಬೇಕು ಅಂತೇಳಿ ವಕೀಲರ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಎ2 ದರ್ಶನ್. ವಕೀಲ ಪ್ರವೀಣ್ ತಿಮ್ಮಯ್ಯ ಅವರ ಮೂಲಕ ಅರ್ಜಿ ಸಲ್ಲಿಕೆ ಆಗಿರೋದು. ಜೈಲಲ್ಲಿ ಕೊಡ್ತಾ ಇರೋ ಊಟ ದರ್ಶನ್ಗೆ ಜೀರ್ಣ ಆಗ್ತಾ ಇಲ್ಲ, ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಆಗ್ತಾ ಇದೆ. ಜೈಲಿನ ವೈದ್ಯರೇ ಮಾಹಿತಿ ಕೊಟ್ಟಿದ್ದಾರೆ, ಅವ್ರಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಇಲ್ಲಿ ಊಟ ಸೇವಿಸಿದಾಗೆಲ್ಲ ಅಂಥೇಳಿ ಜೈಲಿನ ವೈದ್ಯರೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಊಟ ಸೇರ್ತಾ ಇಲ್ಲ, ಮನೆಯಿಂದ ಊಟ ಕೊಡಿಸಿ, ನಿದ್ದೆ ಬರ್ತಾ ಇಲ್ಲ, ಮನೆಯಿಂದ ಬೆಡ್ ಕೊಡಿಸಿ ಅಂಥೇಳಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.